ಸೆಪ್ಟೆಂಬರ್ ಹನ್ನೆರಡು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ನಿಮ್ಮ ಸೈರಣೆಯಿಂದ ನಿಮ್ಮ ಪ್ರಾಣಗಳನ್ನು ಪಡಕೊಳ್ಳುವಿರಿ ಲೂಕ ಇಪ್ಪತ್ತೊಂದು ಹತ್ತೊಂಬತ್ತು ಅಪೋಸ್ತಲನಾದ ಯಾಕೋಬನು ಹೇಳಿದಂತೆ ತಾಳ್ಮೆಯು ಸಿದ್ಧಿಗೆ ಬರಲಿ ಆಗ ನೀವು ಶಿಕ್ಷಿತರು ಸರ್ವ ಸುಗುಣ ಉಳ್ಳವರು ಏನೂ ಕಡಿಮೆ ಇಲ್ಲದವರೂ ಆಗಿರುವಿರಿ ಯಾಕೋಬ ಒಂದು ನಾಲ್ಕು ಈ ತಾಳ್ಮೆಯಲ್ಲಿ ಇನ್ನಿತರ ಕೃಪಾ ಗುಣಗಳು ಸ್ವಲ್ಪ ಮಟ್ಟಿಗೆ ಸೇರಿವೆ ಎಂಬುವುದು ಖಚಿತವಾಗಿ ದೃಢಪಟ್ಟಿದೆ ದೇವ ಜನರಲ್ಲಿ ನಂಬಿಕೆ ಮೊದಲು ತಾಳ್ಮೆ ಇರಬೇಕು ತಾಳ್ಮೆ ಎಂಬುವುದು ಎಷ್ಟರ ಮಟ್ಟಿಗೆ ಇರುತ್ತದೋ ಅಷ್ಟರ ಮಟ್ಟಿಗೆ ನಂಬಿಕೆಯೂ ಕೂಡ ಇರುವುದು ಕ್ರೈಸ್ತ ನೆನೆಸಿಕೊಂಡವನು ತಾಳ್ಮೆ ಇಲ್ಲದವನಾಗಿ ಅಶಾಂತಿಯಿಂದ ಕೂಡಿದವನಾದರೆ ಕರ್ತನ ನಂಬಿಕೆಯಲ್ಲಿ ಕೊರತೆಯುಳ್ಳವನಾಗಿರುವನು ತಾಳ್ಮೆ ಇದ್ದಲ್ಲಿ ಅವನು ಕರ್ತನ ಕೃಪಾ ವಾಗ್ದಾನಗಳಲ್ಲಿ ವಿಶ್ರಾಂತಿ ಪಡೆದು ಅದರ ನೆರವೇರುವಿಕೆಗೆ ಕಾದಿರುವನು ಇದಲ್ಲದೆ ತನ್ನ ಎಲ್ಲಾ ಬಲವನ್ನು ಶ್ರದ್ಧೆಯಿಂದ ಸಕಾರಣವಾಗಿ ಉಪಯೋಗಿಸಿ ಕರ್ತನ ಹತೋಟಿಯಲ್ಲಿರುವ ಕಾಲಗಳು ಮತ್ತು ಸಮಯಗಳನ್ನು ತಿಳಿದವನಾಗಿ ತನಗಿರುವುದರಲ್ಲಿ ಸಂತೃಪ್ತನಾಗಿದ್ದು ಫಲಿತಾಂಶವನ್ನು ಕರ್ತನಿಗೆ ಬಿಡುವನು ಆಮೇನ್